ವೀಕ್ಷಕರೇ, ಸನ್ಮಾರ್ಗ ನ್ಯೂಸ್ಗೆ ಸ್ವಾಗತ. ನಾನು ರುಬೀನಾ. ರಾಜ್ಯದಲ್ಲಿ ಕೊರೋನಾ ವೈರಸ್ ಸೋಂಕಿನ ಪಾಸಿಟಿವಿಟಿ ದರ ಶೇಕಡ 5ಕ್ಕೆ ಇಳಿಕೆಯಾದರೆ ಲಾಕ್ಡೌನ್ ತೆರವು ಮಾಡುವುದರಲ್ಲಿ ಯಾವುದೇ ಸಂದೇಹ ಬೇಡ ಎಂದು ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಮತ್ತೆ ಹೇಳಿದ್ದಾರೆ. ಹುಬ್ಬಳ್ಳಿಗೆ ಭೇಟಿ ನೀಡಿದ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಮಾಧ್ಯಮದವರ ಜೊತೆ ಮಾತನಾಡಿದರು. ರಾಜ್ಯದಲ್ಲಿ ಕೋವಿಡ್ ಪಾಸಿಟಿವಿಟಿ ದರ ಶೇಕಡ 17ರಷ್ಟಿದ್ದು ಅದು ಶೇಕಡ 5ಕ್ಕೆ ಬಂದರೆ ಅನ್ಲಾಕ್ ಮಾಡುವುದರಲ್ಲಿ ಯಾರಿಗೂ ಸಂದೇಹ ಬೇಡ ಎಂದಿದ್ದಾರೆ. ಬ್ಲ್ಯಾಕ್ ಫಂಗಸ್ಗೆ ಸಂಬಂಧಿಸಿದಂತೆ ಕೇಂದ್ರ ಸರ್ಕಾರದಿಂದ ರಾಜ್ಯಕ್ಕೆ 9,000 ಅಂಪೋಟೆರಿಸನ್ ಬಿ ಔಷಧ ಬಂದಿದೆ. ಔಷಧವನ್ನು ಹಂಚಿಕೆ ಕಾರ್ಯ ನಡೆಯುತ್ತಿದೆ. ಅಲ್ಲದೆ ಮೂರನೇ ಅಲೆಯ ಬಗ್ಗೆಯೂ ಚರ್ಚೆ ನಡೆಯುತ್ತಿದೆ ಎಂದು ಮಾಹಿತಿ ನೀಡಿದರು. ದೇಶಕ್ಕೆ ಫೈಜರ್ ಲಸಿಕೆ ತರಿಸುವ ಚರ್ಚೆ ನಡೆಯುತ್ತಿದೆ. ಆದರೆ ಭಾರತದಲ್ಲಿ ಮೊದಲು ಪತ್ತೆಯಾದ ಕೊರೋನಾ ವೈರಸ್ ಮೇಲೆ ಫೈಜರ್ ಲಸಿಕೆಯ ಪರಿಣಾಮ ಕಡಿಮೆಯಾಗಿರುತ್ತದೆ ಎಂದು ದ ಲ್ಯಾನ್ಸೆಂಟ್ ಪತ್ರಿಕೆ ವರದಿ ಮಾಡಿದೆ. ಫೈಜರ್ ಲಸಿಕೆಯ 2 ಡೋಸ್ಗಳನ್ನು ತೆಗೆದುಕೊಂಡವರಲ್ಲಿ ಡೆಲ್ಟಾ ಪ್ರಭೇದದ ವೈರಸ್ ವಿರುದ್ಧ ಉತ್ಪಾದನೆಯಾಗುವ ಪ್ರತಿಕಾಯಗಳ ಸಂಖ್ಯೆ 5 ಪಟ್ಟಿಗಿಂತಲೂ ಕಡಿಮೆ ಇರುತ್ತದೆ ಎಂದು ಬ್ರಿಟನ್ನ ಫ್ರಾನ್ಸಿಸ್ ಕ್ರಿಕ್ ಇನ್ಸ್ಟಿಟ್ಯೂಟ್ನ ಸಂಶೋಧಕರ ನೇತೃತ್ವದ ತಂಡ ನಡೆಸಿದ ಅಧ್ಯಯನ ಕಂಡುಕೊಂಡಿದೆ ಎಂದು ಪತ್ರಿಕೆ ಹೇಳಿದೆ. ವೈರಸ್ ಅನ್ನು ಗುರುತಿಸಿ ಹೋರಾಡಲು ಸಮರ್ಥವಾಗುವ ಪ್ರತಿಕಾಯಗಳ ಸಂಖ್ಯೆ ಪ್ರಾಯ ಹೆಚ್ಚಾದಂತೆ ಕಡಿಮೆಯಾಗುತ್ತದೆ ಹಾಗೂ ಸಮಯ ಕಳೆದಂತೆ ಪ್ರತಿಕಾಯಗಳ ಸಾಂದ್ರತೆ ತಗ್ಗುತ್ತದೆ ಎಂದು ಅಧ್ಯಯನ ತಿಳಿಸಿದೆ. ಪೋಷಕರು ಮಕ್ಕಳ ಮೇಲೆ ಸದಾ ಒಂದು ಕಣ್ಣಿಟ್ಟಿರಬೇಕು ಎಂಬ ಮಾತಿಗೆ ಈ ಹೃದಯ ವಿದ್ರಾವಕ ಘಟನೆ ಒಂದು ಉದಾಹರಣೆ. ಮಾವಿನ ಹಣ್ಣನ್ನು ಕಿತ್ತುಕೊಂಡಲೆಂಬ ಕಾರಣಕ್ಕೆ 6 ವಯಸ್ಸಿನ ಮಗುವನ್ನು 2 ಸಹೋದರಿಯರು ಉಸಿರುಗಟ್ಟಿಸಿ ಸಾಯಿಸಿದ ಭಯಾನಕ ಘಟನೆ ಜಾರ್ಖಂಡಿನಲ್ಲಿ ನಡೆದಿದೆ. 9 ಮತ್ತು 12 ವಯಸ್ಸಿನ ಸಹೋದರಿಯರಿರುವರು 6 ವಯಸ್ಸಿನ ಮಗುವನ್ನು ಉಸಿರುಗಟ್ಟಿಸಿ ಕೊಲೆಗೈದಿದ್ದಾರೆ. ಈ ಘಟನೆಯ ಬಗ್ಗೆ ಮತ್ತಷ್ಟು ವಿವರಗಳು ಬರಬೇಕಾಗಿದ್ದು ತನಿಖೆ ಮುಂದುವರಿಯುತ್ತಿದೆ ಎಂದು ಪೊಲೀಸರು ತಿಳಿಸಿದ್ದಾರೆ. ಬರೇ ಮಾವಿನ ಹಣ್ಣಿನ ಹೆಸರಿನಲ್ಲಿ ನಡೆದ ಹತ್ಯೆ ಇದೆಯೋ ಅಥವಾ ಇದರ ಹಿಂದೆ ಬೇರೆ ಕೌಟುಂಬಿಕ ಕಾರಣಗಳು ಇವೆಯೋ ಎಂಬುದು ಪತ್ತೆ ಹಚ್ಚಬೇಕಾಗಿದೆ ಎಂದು ಅವರು ಹೇಳಿದ್ದಾರೆ. ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಮತ್ತು ಬಿಜೆಪಿ ನಡುವಿನ ಕಿತ್ತಾಟ ಮತ್ತೊಂದು ಹಂತಕ್ಕೆ ತಲುಪಿದೆ. ಈಗ ಕೊರೋನಾ ಸರ್ಟಿಫಿಕೇಟ್ನಿಂದ ಮೋದಿ ಫೋಟೋವನ್ನು ಮಮತಾ ಕಿತ್ತು ಹಾಕಿದ್ದಾರೆ. ವ್ಯಾಕ್ಸಿನ್ ಸರ್ಟಿಫಿಕೇಟ್ನಿಂದ ಪ್ರಧಾನಿ ಮೋದಿಯವರ ಫೋಟೋ ಕಿತ್ತು ಹಾಕುವ ನಿರ್ಧಾರವನ್ನ ಈ ಮೊದಲು ಛತ್ತೀಸ್ಗಢ ಸರ್ಕಾರ ತೆಗೆದುಕೊಂಡಿದ್ದು ಇದೀಗ ಮಮತಾ ಕೂಡ ಅದೇ ದಾರಿಯನ್ನ ತೊಳೆದಿದ್ದಾರೆ. ಮಾತ್ರವಲ್ಲ ಸರ್ಟಿಫಿಕೇಟ್ನಲ್ಲಿ ತನ್ನದೇ ಚಿತ್ರವನ್ನ ಮುದ್ರಿಸಲು ಆದೇಶಿಸಿದ್ದಾರೆ. ವ್ಯಾಕ್ಸಿನ್ಗೆ ಹಣ ಕೊಡುವುದು ರಾಜ್ಯವಾಗಿರುವುದರಿಂದ ಮೋದಿ ಚಿತ್ರ ಅನಗತ್ಯ ಎಂದು ಅವರು ತಿಳಿಸಿದ್ದಾರೆ. 3ನೇ ಹಂತದ ವ್ಯಾಕ್ಸಿನ್ ಸ್ವೀಕರಿಸಿದವರಿಗೆ ಈ ಸರ್ಟಿಫಿಕೇಟ್ ಸಿಗಲಿದ್ದು 18 ಮತ್ತು 44 ವರ್ಷದೊಳಗಿನ ವ್ಯಕ್ತಿಗಳಿಗೆ ಈ ಹಂತದಲ್ಲಿ ವ್ಯಾಕ್ಸಿನ್ ನೀಡಲಾಗುತ್ತದೆ. ಖಾಸಗಿ ಆಸ್ಪತ್ರೆಗಳು ರೋಗಿಗಳಿಂದ ಹಣ ಸುಲಿಗೆ ಮಾಡುತ್ತಿವೆ ಎಂಬ ಆರೋಪದ ನಡುವೆ ಸರ್ಕಾರದ ಹೊಸ ನಿಯಮ ಖಾಸಗಿ ಆಸ್ಪತ್ರೆಗಳ ನಿದ್ದೆಗೆಡಿಸುವಂತೆ ಮಾಡಿದೆ. ಕೊರೋನಾ ಸೋಂಕಿಗೆ ತುತ್ತಾಗಿ ಖಾಸಗಿ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ದಾಖಲಾಗಿದ್ದ ವ್ಯಕ್ತಿ ಬಳಿಕ ಮೃತಪಟ್ಟರೆ ಅವರ ಮೃತದೇಹಗಳನ್ನು ಹಸ್ತಾಂತರಿಸುವ ಸಂದರ್ಭ ಚಿಕಿತ್ಸೆಯ ಬಾಕಿ ವೆಚ್ಚ ಪಡೆಯಲು ಒತ್ತಡ ಹೇರುವಂತಿಲ್ಲ ಎಂದು ರಾಜ್ಯ ಸರ್ಕಾರ ಖಾಸಗಿ ಆಸ್ಪತ್ರೆಗಳಿಗೆ ಆದೇಶ ನೀಡಿದೆ. ಕರ್ನಾಟಕ ಪ್ರೈವೇಟ್ ಮೆಡಿಕಲ್ ಎಸ್ಟಾಬ್ಲಿಷ್ಮೆಂಟ್ ಆಕ್ಟ್ 2007ರ ಪ್ರಕಾರ ಮೃತ ವ್ಯಕ್ತಿಯ ದೇಹವನ್ನು ಹಸ್ತಾಂತರಿಸುವ ವೇಳೆ ಆಸ್ಪತ್ರೆ ಬಾಕಿ ಬಿಲ್ಗೆ ಒತ್ತಾಯಿಸುವಂತಿಲ್ಲ, ಒತ್ತಡ ಹೇರುವಂತಿಲ್ಲ. ಬಾಕಿ ಶುಲ್ಕ ಪಾವತಿ ಮಾಡದೇ ಇದ್ದಲ್ಲಿ ಮೃತದೇಹ ಹಸ್ತಾಂತರ ಮಾಡಲು ನಿರಾಕರಿಸುವಂತಿಲ್ಲ ಎಂದಿದೆ. ಹಾಗಾಗಿ ಈ ಕಾಯ್ದೆಯ ಪ್ರಕಾರ ಆಸ್ಪತ್ರೆಯ ನೋಂದಣಿ ರದ್ದುಗೊಳಿಸಿ ಸೂಕ್ತ ಕ್ರಮ ಕೈಗೊಳ್ಳುವ ನಿಟ್ಟಿನಲ್ಲಿ ಜಿಲ್ಲಾಧಿಕಾರಿಗಳು ಕ್ರಮ ಕೈಗೊಳ್ಳಬೇಕು ಎಂದು ಆದೇಶದಲ್ಲಿ ತಿಳಿಸಲಾಗಿದೆ. ಈ ನಿಯಮದ ಬಗ್ಗೆ ಖಾಸಗಿ ಆಸ್ಪತ್ರೆಗಳು ಈಗಾಗಲೇ ತಮ್ಮ ವಿರೋಧವನ್ನ ವ್ಯಕ್ತಪಡಿಸಿವೆ. ಇದು ದುರ್ಬಳಕೆಗೆ ಒಳಗಾಗುವ ಅವಕಾಶ ಹೆಚ್ಚು ಎಂದು ದೂರಿಕೊಂಡಿವೆ. ಮಾತ್ರವಲ್ಲ ಖಾಸಗಿ ಆಸ್ಪತ್ರೆಗಳು ರೋಗಿಗಳನ್ನು ದಾಖಲಿಸಿಕೊಳ್ಳುವುದಕ್ಕೆ ಹಿಂದೇಟು ಹಾಕುವುದಕ್ಕೆ ಇದನ್ನು ನೆಪವಾಗಿ ಬಳಸಿಕೊಳ್ಳಬಹುದು ಎಂದು ಹೇಳಲಾಗಿದೆ. ಬಿಸಿಲು ಯುಎಇಯನ್ನು ಸುಡತೊಡಗಿದೆ. ಶುಕ್ರವಾರದಂದು ತಾಪಮಾನ 51 ಡಿಗ್ರಿಯಷ್ಟಿತ್ತು ಎಂದು ವರದಿಯಾಗಿದೆ. ಯುಎಇಯ ಅಲ್ ಐನ್ನಲ್ಲಿ ಅತ್ಯಧಿಕ ತಾಪಮಾನ ದಾಖಲಾಗಿದೆ. ಈಗಾಗಲೇ ಈ ತಾಪಮಾನದ ಬಗ್ಗೆ ಯುಎಇ ನಾಗರಿಕರಿಗೆ ಎಚ್ಚರಿಕೆ ನೀಡಿದ್ದು ವಿಶೇಷವಾಗಿ ಬಿಸಿಲಿನಲ್ಲಿ ಕೆಲಸ ಮಾಡುವ ಕಾರ್ಮಿಕರ ರಕ್ಷಣೆಗೆ ಮುಂದಾಗಿದೆ. ಈ ತಿಂಗಳ 15ರಿಂದ ಸೆಪ್ಟೆಂಬರ್ 15ರವರೆಗೆ ಕಾರ್ಮಿಕರ ಮಧ್ಯಾಹ್ನದ ವಿಶ್ರಾಮ ಸಮಯವೆಂದು ಕಾರ್ಮಿಕ ಸಚಿವಾಲಯ ತಿಳಿಸಿದೆ. ಮಧ್ಯಾಹ್ನ 12:30ರಿಂದ ಅಪರಾಹ್ನ 3:30ವರೆಗೆ ಕಾರ್ಮಿಕರಿಗೆ ವಿಶ್ರಾಮದ ಸಮಯವಾಗಿದೆ. ಈ ಅವಧಿಯಲ್ಲಿ ಕಾರ್ಮಿಕರನ್ನು ಬಿಸಿಲಿನಲ್ಲಿ ದುಡಿಸುವುದು ಅಪರಾಧವಾಗಿದೆ.
ಈ ಬಗ್ಗೆ ಪೊಲೀಸರು ತಪಾಸಣೆ ನಡೆಸಲಿದ್ದಾರೆ ಎಂದು ಸಚಿವಾಲಯ ತಿಳಿಸಿದೆ. ಇಸ್ರೇಲ್ ಅನ್ನು ನಿಶರ್ತವಾಗಿ ಬೆಂಬಲಿಸುತ್ತಿದ್ದ ಯುರೋಪಿಯನ್ ಯೂನಿಯನ್ ನಲ್ಲಿ ಮೊದಲ ಬಾರಿ ಬಿರುಕು ಕಾಣಿಸಿಕೊಂಡಿದೆ. ಐರ್ಲೆಂಡ್ ಪಾರ್ಲಿಮೆಂಟಿನಲ್ಲಿ ಈ ಬಗ್ಗೆ ಮಸೂದೆ ಅಂಗೀಕಾರಗೊಂಡಿದೆ. ಐರ್ಲೆಂಡ್ ಯುರೋಪಿಯನ್ ಯೂನಿಯನ್ ನ ಭಾಗವಾಗಿದ್ದು ಇವರಿಗೆ ಇಸ್ರೇಲ್ನ ಎಲ್ಲ ಆಕ್ರಮಣಕಾರಿ ನಡೆಯನ್ನು ಯುರೋಪ್ ಬೆಂಬಲಿಸುತ್ತಾ ಬರುತ್ತಿತ್ತು. ಆದರೆ ಐರ್ಲೆಂಡ್ ಪಾರ್ಲಿಮೆಂಟ್ ಅಲ್ಲಿ ಬುಧವಾರ ಮೊಟ್ಟ ಮೊದಲ ಬಾರಿ ಫೆಲಸ್ತೀನಿಯರನ್ನ ಒಕ್ಕಲೆಬ್ಬಿಸುವ ಮತ್ತು ಅವರ ಮನೆಗಳನ್ನು ಕೆಡವುವ ಇಸ್ರೇಲ್ನ ಅತಿಕ್ರಮಣಕಾರಿ ಧೋರಣೆಯನ್ನು ಖಂಡಿಸಿ ವಿರೋಧ ಪಕ್ಷ ನಿಲುವಳಿ ಸೂಚನೆ ಮಂಡಿಸಿದ್ದು ಅದು ಅಂಗೀಕಾರಗೊಂಡಿದೆ. ಫೆಲಸ್ತೀನಿಯರ ವಿರುದ್ಧ ಇಸ್ರೇಲ್ ನಡೆಸುತ್ತಿರುವ ಅತಿಕ್ರಮಣವನ್ನ ಅದು ಖಂಡಿಸಿದೆ. ಐರ್ಲೆಂಡ್ ವಿದೇಶ ಸಚಿವ ಸಿಮೋನ್ ಕೌನೆ ಈ ಬಗ್ಗೆ ಪ್ರತಿಕ್ರಿಯಿಸಿದ್ದು ಐರ್ಲೆಂಡ್ನ ಜನರ ಭಾವನೆಗಳನ್ನ ಈ ಅಂಗೀಕಾರ ಪ್ರತಿಫಲಿಸಿದೆ ಎಂದಿದ್ದಾರೆ. ಯುರೋಪಿಯನ್ ಯೂನಿಯನ್ನಲ್ಲಿ ಇಂಥದ್ದೊಂದು ಮಸೂದೆ ಅಂಗೀಕಾರ ಮಾಡಿಕೊಂಡಿರುವ ಮೊದಲ ರಾಷ್ಟ್ರ ಲ್ಯಾಂಡ್ ಎಂದು ಅವರು ಹೇಳಿದ್ದಾರೆ. ಇದು ಈ ಹೊತ್ತಿನ ಸುದ್ದಿ ಸಂಚಯ. ನಿರಂತರ ಕಾರ್ಯಕ್ರಮಗಳಿಗಾಗಿ ವೀಕ್ಷಿಸುತ್ತಾ ಇರಿ ಸನ್ಮಾರ್ಗ ನ್ಯೂಸ್. ಸುದ್ದಿಗಳ ಸಂತೆಯಲ್ಲಿ ಸತ್ಯದ ಮೊಂಬತ್ತಿ. ಇಂತಹ ಹಲವು ಸುದ್ದಿ ಮಾಹಿತಿ ವಿಶ್ಲೇಷಣೆಗಾಗಿ ಸನ್ಮಾರ್ಗ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ ನಿರಂತರ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕಾನ್ ಒತ್ತಲು ಮರೆಯದಿರಿ.